Hello my dear students, welcome back to another video from Biostudy Made Easy. So previous class alli naavu second chapter of first PUC that is biological classification chapter na shuru maadidvi. Igagle first part adardo upload agide, that was about introduction andre classification hege shuru aitu, types of classification that was given by Aristotle avaru kottiruvanta classification agirbodu, two kingdom classification and then five kingdom classification bage naavu tilkondvi. Ivaga next naavu nodta iruvantaddu five kingdom classification na naavu nodidvi, that is five kingdoms yavu yavu agittu, kingdom Monera, Kingdom Protista, Kingdom Fungi, Kingdom Plantae and Kingdom Animalia. So, ಈ ಐದು ಕಿಂಗ್ಡಮ್ಗಳನ್ನು ನಾವು ನೋಡಿದ್ವಿ. ಸೊ ಇವಾಗ ಒಂದೊಂದಾಗಿ ಇನ್ ಡೀಟೇಲ್ ಆಗಿ ನಾವು ಒಂದೊಂದೇ ಕಿಂಗ್ಡಮನ್ನು ಇವಾಗ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕಿಂಗ್ಡಮ್ ನಾವು ಇವತ್ತು ಸ್ಟಡಿ ಮಾಡ್ತಾ ಇರುವಂಥದ್ದು ಕಿಂಗ್ಡಮ್ ಮೊನೆರಾ. ಸೊ ನಾವು ಕಿಂಗ್ಡಮ್ ಮೊನೆರಾದಲ್ಲಿ ನಾವು ಏನೇನು ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ, ಕಿಂಗ್ಡಮ್ ಮೊನೆರಾದಲ್ಲಿ ಯಾವ ತರಹ ಜೀವಿಗಳು ಬರುತ್ತೆ ಆ್ಯಂಡ್ ದೆನ್ ಅದರ ಕ್ಯಾರೆಕ್ಟರ್ಸ್ ಯಾವ ರೀತಿಯಾಗಿದೆ ಹಾಗೂ ಅದರಲ್ಲಿ ಮತ್ತೆ ನಾವು ಕ್ಲಾಸಿಫಿಕೇಷನನ್ನು ನೋಡ್ತಾ ಹೋಗ್ತೀವಿ ವಿತ್ ಎಕ್ಸಾಂಪಲ್ಸ್. ನಾವು ಇವಾಗ ನೋಡ್ತಾ ಹೋಗೋಣ ಆ್ಯಂಡ್ ನೋಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ನೋಟ್ಸ್ನ ಲಿಂಕ್ ನೀವು ಅದರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಬೋದು ಲಿಂಕ್ನ ಮುಖಾಂತರ. ಸೊ ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಕಿಂಗ್ಡಮ್ ನಾವು ನೋಡ್ತಾ ಇರುವಂಥದ್ದು ಕಿಂಗ್ಡಮ್ ಮೊನೆರಾ. ಸೊ ಕಿಂಗ್ಡಮ್ ಮೊನೆರಾದಲ್ಲಿ ನಮಗೆ ಕಾಣಿಸುವಂಥ ಆರ್ಗ್ಯಾನಿಸಮ್ಸ್ ಯಾವುದು ಅಂತಂದರೆ ದೇ ಆರ್ ಆಲ್ ಬ್ಯಾಕ್ಟೀರಿಯಾ. ಓಕೆ, ಸೊ ಬ್ಯಾಕ್ಟೀರಿಯಾಗಳ ಕಿಂಗ್ಡಮ್ಮನ್ನು ನಾವು ಕಿಂಗ್ಡಮ್ ಮೊನೆರಾ ಅಂತ ಕರಿತೀವಿ. ಸೊ ಏನಿರುತ್ತೆ ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡೋದಾದರೆ, ಮೊದಲಿಗೆ ಇವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ನಾನೇನು ಟೇಬಲ್ ನಿಮಗೆ ಹೇಳಿದ್ದೆ ಪ್ರೀವಿಯಸ್ ಕ್ಲಾಸಲ್ಲಿ, ಸೊ ಆ ಒಂದು ಟೇಬಲ್ ಪ್ರಕಾರನೇ ನಿಮಗೆ ಕ್ಯಾರೆಕ್ಟರ್ಸ್ ನೆನಪಿತ್ತು ಅಂತಂದರೆ ರಿಕಾಲ್ ಮಾಡ್ಕೊಳ್ಳಿ ಏನಿತ್ತು ಮೊನೆರಾದ ಕ್ಯಾರೆಕ್ಟರ್ಸ್. ದೇ ಆರ್ ಪ್ರೋ ಕ್ಯಾರಿಯೋಟ್ಸ್, ಅಂದರೆ ಅವುಗಳು ಪ್ರೋ ಕ್ಯಾರಿಯೋಟಿಕ್ ಆಗಿತ್ತು. ಸೊ ಪ್ರೋ ಕ್ಯಾರಿಯೋಟ್ ಯು ಕ್ಯಾರಿಯೋಟ್ ಅಂದರೆ ಏನು ಅಂಥೇಳಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಕೊಳ್ಬಹುದು. ಸೊ ಪ್ರೋ ಕ್ಯಾರಿಯೋಟ್ಸ್ ಅಂತಂದರೆ ಯಾವ ಒಂದು ಆರ್ಗ್ಯಾನಿಸಮ್ಸ್ಗಳ ಸೆಲ್ ಏನಿರುತ್ತಲ್ಲ ಜೀವಕೋಶದೊಳಗಡೆ ನ್ಯೂಕ್ಲಿಯಸ್ನ ಸುತ್ತಲೂ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ. ಓಕೆ, ಸೊ ಅಂತಹ ಆರ್ಗ್ಯಾನಿಸಮ್ಸನ್ನು ಪ್ರೋ ಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಸೊ ಮೊನೆರಾಗಳು ಪ್ರೋ ಕ್ಯಾರಿಯೋಟ್ಸ್ ಹಾಗೂ ಯುನಿಸೆಲ್ಯುಲರ್ ಅಂದರೆ ಸಿಂಗಲ್ ಸೆಲ್ ಒಂದೇ ಸೆಲ್ಲನ್ನು ಹೊಂದಿರುವಂತಹ ಜೀವಿಗಳಾಗಿದೆ ಮೊನೆರನ್ಸ್. ಇನ್ನು ನೆಕ್ಸ್ಟ್ ಇಟ್ ಇನ್ಕ್ಲೂಡ್ಸ್ ಬ್ಯಾಕ್ಟೀರಿಯಾ. ಸೊ ನಾನಾಗಲೇ ಹೇಳಿದ ಹಾಗೆ ಬ್ಯಾಕ್ಟೀರಿಯಾಗಳ ಸಾಮ್ರಾಜ್ಯ ಕಿಂಗ್ಡಮ್ ಮೊನೆರಾ. ನೆಕ್ಸ್ಟ್ ಸೆಲ್ ವಾಲ್ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ, ಕೋಶ ಭಿತ್ತಿ ಅಂತ ಏನು ನೀವು ಕರಿತೀರಾ. ಸೊ ಅದು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ, ಪೆಪ್ಟಿಡೋಗ್ಲೈಕನಿಂದ ಮಾಡಲ್ಪಟ್ಟಿರುತ್ತೆ. ಇನ್ನು ದೀಸ್ ಆರ್ ಕಾಸ್ಮೋಪೊಲಿಟನ್. ಕಾಸ್ಮೋಪೊಲಿಟನ್ ಅಂತಂದರೆ ದೇ ಆರ್ ಪ್ರೆಸೆಂಟ್ ಎವ್ರಿವೇರ್, ಅಂದರೆ ಅವುಗಳು ಎಲ್ಲ ಕಡೆ ಪ್ರೆಸೆಂಟ್ ಇದೆ. ಓಕೆ, ಸೊ ಬ್ಯಾಕ್ಟೀರಿಯಾಗಳು ಇಂತಹದ್ದೇ ಏರಿಯಾದಲ್ಲಿ ಇರಬೇಕು ಅಂತ ಇಲ್ಲ, ಬ್ಯಾಕ್ಟೀರಿಯಾಗಳು ಎಲ್ಲ ತರಹದ ಪ್ರದೇಶದಲ್ಲೂ ಅವುಗಳು ಪ್ರೆಸೆಂಟ್ ಇದೆ. ಸೊ ಮರುಭೂಮಿನಲ್ಲಿ ಆಗಿರಬಹುದು ಅಥವಾ ತುಂಬ ಕೋಲ್ಡ್ ಎನ್ವಿರಾನ್ಮೆಂಟಲ್ಲಿ ಆಗಿರಬಹುದು, ತುಂಬ ಹಾಟ್ ಎನ್ವಿರಾನ್ಮೆಂಟಲ್ಲಿ ತುಂಬ ಟೆಂಪ್ರೇಚರ್ ಇರೋ ಕಡೆ ಆಗಿರ್ಬೋದು ಅಥವಾ ಕಡಿಮೆ ಟೆಂಪ್ರೇಚರ್ ಇರೋ ನೀರಲ್ಲಿ ಇರಬಹುದು. ಓಕೆ, ಸೊ ಗಾಳಿನಲ್ಲಾಗಿರ್ಬೋದು. ಸೊ ಎಲ್ಲ ಕಡೆ ಬ್ಯಾಕ್ಟೀರಿಯಾಗಳು ಪ್ರೆಸೆಂಟ್ ಇದೆ. ಸೊ ಆ ತರಹ ಜೀವಿಗಳನ್ನು ಕಾಸ್ಮೋಪೊಲಿಟನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಮೋಡ್ ಆಫ್ ನ್ಯೂಟ್ರಿಷನ್ ಏನು, ಅಂದರೆ ಯಾವ ತರಹ ಆಹಾರನ ತಗೊಳ್ಳುತ್ತೆ, ಅವುಗಳಿಗೆ ಹೇಗೆ ಸಿಗುತ್ತೆ ಎನರ್ಜಿ ಅಂತಂದರೆ ಎರಡು ಟೈಪ್ಸ್ ಇದೆ, ಒಂದು ಆಟೋಟ್ರಾಫ್ಸ್ ಇನ್ನೊಂದು ಹೆಟಿರೋಟ್ರಾಫ್ಸ್. ಓಕೆ, ಸೊ ಆಟೋಟ್ರಾಫ್ಸ್ ಅಂತಂದರೆ ತಮ್ಮ ಆಹಾರನ ತಾವೇ ಸ್ವತಃ ತಯಾರಿಸ್ಕೊಳ್ಳೋದು ಅಥವಾ ತಮ್ಮ ಎನರ್ಜಿಯನ್ನು ತಾವೇ ಪಡ್ಕೊಳ್ಳುವಂಥದ್ದು. ಹೆಟಿರೋಟ್ರಾಫ್ಸ್ ಅಂತಂದರೆ ಆಹಾರಕ್ಕೋಸ್ಕರ ಬೇರೆ ಜೀವಿಗಳ ಮೇಲೆ ಡಿಪೆಂಡ್ ಆಗಿರೋದನ್ನು ಹೆಟಿರೋಟ್ರಾಫ್ಸ್ ಅಂತ ಕರಿತೀವಿ. ಸೊ ಎರಡು ರೀತಿಯಾದಂತಹ ಆರ್ಗ್ಯಾನಿಸಮ್ಸ್ಗಳು ಮೊನೆರಾದಲ್ಲಿದೆ, ಎರಡು ರೀತಿಯ ಬ್ಯಾಕ್ಟೀರಿಯಾಗಳು. ನೆಕ್ಸ್ಟ್ ಇನ್ನು ಈ ಮೊನೆರನ್ಗಳನ್ನು ಅಂದರೆ ಬ್ಯಾಕ್ಟೀರಿಯಾಸ್ಗಳನ್ನು ನಾವು ಆನ್ ದ ಬೇಸಿಸ್ ಆಫ್ ಶೇಪ್ ಅಂದರೆ ಅವುಗಳ ಆಕಾರದ ಮೇಲೆ ನಾವು ನಾಲ್ಕು ಟೈಪ್ಸಾಗಿ ಅವುಗಳನ್ನು ನೋಡಬಹುದು. ಸೊ ಯಾವುದ್ಯಾವುದು ಅಂತಂದರೆ ಮೊದಲನೇದು ರೌಂಡ್ ಶೇಪಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳನ್ನು ನೋಡಿ, ಈ ರೀತಿ ರೌಂಡ್ ಶೇಪಲ್ಲಿರೋ ಬ್ಯಾಕ್ಟೀರಿಯಾಗಳನ್ನು ಕೋಕೈ ಅಂತ ಕರಿತೀವಿ. ಓಕೆ, ಸೊ ರೌಂಡ್ ಶೇಪ್ ಇದ್ದರೆ ಕೋಕೈ ಅಂತ ಕರಿತೀವಿ. ಇನ್ನು ರಾಡ್ ಶೇಪ್ ಇದ್ದರೆ, ಓಕೆ, ಸೊ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿ ರಾಡ್ ಶೇಪಲ್ಲಿ ಇತ್ತು ಅಂತಂದರೆ ಆ ತರಹದ ಬ್ಯಾಕ್ಟೀರಿಯಾಗಳನ್ನು ಬ್ಯಾಸಿಲೈ ಅಂತ ಕರಿತೀವಿ. ಓಕೆ, ಬ್ಯಾಸಿಲೈ, ಬ್ಯಾಸಿಲಸ್ ಅಂದರೆ ಸಿಂಗ್ಯುಲರ್, ಬ್ಯಾಸಿಲೈ ಅಂದರೆ ಪ್ಲೂರಲ್. ಓಕೆ, ನೆಕ್ಸ್ಟ್ ಇನ್ನೊಂದು ಶೇಪು ಸ್ಪೈರಲ್ ಶೇಪ್, ಈ ರೀತಿಯಾಗಿ ಸ್ಪ್ರಿಂಗ್ ಆಕಾರದಲ್ಲಿ ಸ್ಪೈರಲ್ ಶೇಪ್ ಇತ್ತು ಅಂತಂದರೆ ಅವುಗಳನ್ನು ಸ್ಪಿರಿಲ್ಲಾ ಅಂತ ಕರಿತೀವಿ. ಓಕೆ, ಸೊ ಸ್ಪಿರಿಲ್ಲಾ. ನೆಕ್ಸ್ಟ್ ಕಾಮಾ ಶೇಪಲ್ಲಿದ್ದರೆ, ಓಕೆ, ಸೊ ಈ ರೀತಿಯಾಗಿ ಕಾಮಾ ಶೇಪ್. ಓಕೆ, ಸೊ ನಿಮಗೆ ಗೊತ್ತಾಗ್ತಾ ಇದೆಯಾ, ಹೀಗೆ ಕಾಮಾ ಶೇಪಲ್ಲಿ ಇತ್ತು ಅಂತಂದರೆ ಅವುಗಳನ್ನು ವಿಬ್ರಿಯೋ ಅಂತ ಕರಿತೀವಿ. ಓಕೆ, ಸೊ ಏನಂತ ಕರಿತೀವಿ, ವಿಬ್ರಿಯೋ. ಸೊ ನಿಮಗೆ ಟೂ ಮಾರ್ಕ್ಸಲ್ಲಿ ಈ ಕ್ವೆಶನನ್ನು ಕೇಳ್ತಾರೆ, ನೇಮ್ ದ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ದೇರ್ ಶೇಪ್ ಅಂತ ಹೇಳಿ. ಓಕೆ, ಸೊ ಆಕಾರದ ಮೇಲೆ ನಾಲ್ಕು ಟೈಪ್ಸ್ಗಳಿದೆ ಬ್ಯಾಕ್ಟೀರಿಯಾದ್ದು. ರೌಂಡ್ ಶೇಪ್ ಇದ್ದರೆ ಕೋಕೈ ಅಂತ ಕರಿತೀವಿ, ರಾಡ್ ಶೇಪ್ ಇದ್ದರೆ ಬ್ಯಾಸಿಲೈ ಅಂತ ಕರಿತೀವಿ, ಇನ್ನು ಸ್ಪೈರಲ್ ಶೇಪ್ ಇತ್ತು ಅಂತಂದರೆ ಸ್ಪೈರಿಲ್ಲಾ ಅಂತ ಕರಿತೀವಿ, ಆ್ಯಂಡ್ ದೆನ್
ಕಾಮಾ ಶೇಪಲ್ಲಿದ್ದರೆ ವಿಬ್ರಿಯೋ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಲ್ಯಾಕ್ಟೋಬೆಸಿಲಸ್ ಅಂತ ಒಂದು ಬ್ಯಾಕ್ಟೀರಿಯಾ. ಓಕೆ, ಸೊ ಲ್ಯಾಕ್ಟೋಬೆಸಿಲಸ್ ಈ ಒಂದು ಬ್ಯಾಕ್ಟೀರಿಯಾ ಹಾಲನ್ನು ಮೊಸರು ಮಾಡುವಂಥ ಬ್ಯಾಕ್ಟೀರಿಯಾ ಇದಾಗಿದೆ. ಓಕೆ, ಸೊ ಲ್ಯಾಕ್ಟೋಬೆಸಿಲಸ್, ಇಲ್ಲಿ ಬೆಸಿಲಸ್ ಅನ್ನುವಂತಹದ್ದು ಏನು ಶೇಪ್ ಆಫ್ ದ ಬ್ಯಾಕ್ಟೀರಿಯಾ. ಸೊ ಅಂದರೆ ಅದರ ಅರ್ಥ ಯಾವ ಶೇಪ್ ಇದೆ ಇದು, ಇಟ್ ಈಸ್ ರಾಡ್ ಶೇಪ್. ಓಕೆ, ಸೊ ರಾಡ್ ಶೇಪಲ್ಲಿರುವಂತಹ ಬ್ಯಾಕ್ಟೀರಿಯಾ ಲ್ಯಾಕ್ಟೋ, ಅಂದರೆ ಲ್ಯಾಕ್ಟೋ ಅಂದರೆ ಹಾಲಿಗೆ ಸಂಬಂಧಪಟ್ಟಿದ್ದು, ಹಾಲನ್ನು ಮೊಸರು ಮಾಡುವಂಥ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬೆಸಿಲಸ್. ಓಕೆ, ಈ ರೀತಿಯಾಗಿ ಅವುಗಳಿಗೆ ನೇಮನ್ನು ಕೊಡ್ತಾ ಬರ್ತಾರೆ. ನೆಕ್ಸ್ಟ್, ಇನ್ನು ಈ ಮೊನೆರಾ ಕಿಂಗ್ಡಮ್ಮಲ್ಲಿ ನಾವಿವಾಗ ಕ್ಲಾಸಿಫಿಕೇಷನನ್ನು ನೋಡ್ತಾ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಪಾರ್ಟ್ ಈಸ್ ಕ್ಲಾಸಿಫಿಕೇಷನ್ ಆಫ್ ಮೊನೆರಾ. ಸೊ ಕಿಂಗ್ಡಮ್ ಮೊನೆರಾದಲ್ಲಿ ನಾವು ನೋಡುವಂಥದ್ದು ಎರಡು ಟೈಪ್ಸ್, ದಟ್ ಈಸ್ ಆರ್ಕೆ ಬ್ಯಾಕ್ಟೀರಿಯಾ ಆ್ಯಂಡ್ ದೆನ್ ಯು ಬ್ಯಾಕ್ಟೀರಿಯಾ. ಸೊ ಇವಾಗ ಒಂದೊಂದಾಗಿ ಮೊದಲಿಗೆ ಆರ್ಕೆ ಬ್ಯಾಕ್ಟೀರಿಯಾದ ಬಗ್ಗೆ ತಿಳ್ಕೊಳ್ಳೋಣ, ಅದಾದ ನಂತರ ಯು ಬ್ಯಾಕ್ಟೀರಿಯಾದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎಸ್, ಆರ್ಕೆ ಬ್ಯಾಕ್ಟೀರಿಯಾ. ಸೊ ಆರ್ಕೆ ಬ್ಯಾಕ್ಟೀರಿಯಾಗಳೇನಿದಾವಲ್ಲ, ಸೊ ಇವುಗಳನ್ನು ಪ್ರಿಮಿಟಿವ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಪ್ರಿಮಿಟಿವ್ ಅಂತಂದರೆ ತುಂಬ ಹಿಂದಿನದ್ದು ಅಂತಂದರೆ ಪುರಾತನ ಬ್ಯಾಕ್ಟೀರಿಯಾಗಳನ್ನು ನಾವು ಆರ್ಕೆ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಸೊ ಇವಾಗ ಹೇಗೆ ಮನುಷ್ಯರಲ್ಲಿ ಆದಿಮಾನವರು ಅಂತ ಹೇಳ್ತೀವಲ್ವ, ಹಾಗೆ ಇವರು ಆರ್ಕೆ ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಾದ ಪುರಾತನ ಬ್ಯಾಕ್ಟೀರಿಯಾಗಳಿದು. ಓಕೆ, ಸೊ ಈ ಆರ್ಕೆ ಬ್ಯಾಕ್ಟೀರಿಯಾದ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಏನು ಅಂತಂದರೆ, ದೇ ಹ್ಯಾವ್ ಸ್ಟ್ರಾಂಗ್ ಸೆಲ್ ವಾಲ್. ಸೊ ಸ್ಟ್ರಾಂಗ್ ಸೆಲ್ ವಾಲ್ ಇರೋದ್ರಿಂದ ಅಂದರೆ ಸೆಲ್ನ ಸುತ್ತಲೂ ಕೋಶ ಭಿತ್ತಿ ಏನಿದೆ ಅದು ತುಂಬ ಸ್ಟ್ರಾಂಗ್ ಇರೋದ್ರಿಂದ ದೇ ಕ್ಯಾನ್ ಸರ್ವೈವ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್. ಎಕ್ಸ್ಟ್ರೀಮ್ ಕಂಡೀಷನ್ ಅಂತಂದರೆ ತುಂಬ ಸ್ಟ್ರಾಂಗ್ ಆಗಿರುವಂಥ ಟೆಂಪ್ರೇಚರ್ ಆಗಿರ್ಬೋದು. ಓಕೆ, ಸೊ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಂದರೆ ಹಾರ್ಷ್ ಕಂಡೀಷನ್ಸಲ್ಲೂ ಕೂಡ ಅವುಗಳು ಬದುಕುತ್ತೆ. ಯಾವುದದು ಹಾರ್ಷ್ ಕಂಡೀಷನ್ಸ್ ಅಂತ ನೋಡೋದಾದರೆ ನೋಡಿ, ಫಾರ್ ಎಕ್ಸಾಂಪಲ್ ಹ್ಯಾಲೋಫೈಲ್ಸ್ ಅಂತ ಕರಿತೀವಿ. ಹ್ಯಾಲೋಫೈಲ್ಸ್ ಅಂತಂದರೆ ತುಂಬ ಸಾಲ್ಟ್ ಇರುವಂಥದ್ದು. ಹ್ಯಾಲೋ ಅಂದರೆ ಸಾಲ್ಟ್, ಫೈಲ್ ಅಂತಂದರೆ ಲವ್ ಅಂತ ಅರ್ಥ. ಓಕೆ, ಸೊ ಹ್ಯಾಲೋಫೈಲ್ಸ್ ಅಂತಂದರೆ ಸಾಲ್ಟನ್ನು ಜಾಸ್ತಿ ಇಷ್ಟಪಡುವಂಥ ಬ್ಯಾಕ್ಟೀರಿಯಾಗಳು ಅಂತ ಹೇಳ್ಬೋದು ನಾವು. ಓಕೆ, ಸೊ ಅದು ತುಂಬ ಉಪ್ಪಿರುವಂತಹ ಜಾಗದಲ್ಲೂ ಕೂಡ ಬದುಕುವಂಥ ಬ್ಯಾಕ್ಟೀರಿಯಾಗಳಿದೆ. ಇನ್ನು ಥರ್ಮೋ ಎಸಿಡೋಫೈಲ್ಸ್. ಸೊ ಥರ್ಮೋ ಅಂದರೆ ಟೆಂಪ್ರೇಚರ್, ಎಸಿಡೋ ಅಂದರೆ ಆ್ಯಸಿಡ್. ಓಕೆ, ಸೊ ಹೆಚ್ಚು ಎಸಿಡಿಟಿ ಇರುವಂಥದ್ದು ಅಥವಾ ಹೆಚ್ಚು ಟೆಂಪ್ರೇಚರ್ ಇರುವಂತಹ ಪ್ಲೇಸಸ್ಸಲ್ಲೂ ಕೂಡ ಬದುಕುವಂಥ ಬ್ಯಾಕ್ಟೀರಿಯಾಗಳನ್ನು ನಾವು ಥರ್ಮೋ ಎಸಿಡೋಫೈಲ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಮಿಥೆನೋಜನ್ಸ್. ಮಿಥೆನೋಜನ್ಸ್ ಅಂತಂದರೆ ಮೀಥೇನ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುವಂತಹ ಬ್ಯಾಕ್ಟೀರಿಯಾಸ್. ದೇ ಆರ್ ಪ್ರೆಸೆಂಟ್ ಇನ್ ದ ಗಟ್ ಆಫ್ ರುಮಿನೆಂಟ್ಸ್. ಗಟ್ ಆಫ್ ರುಮಿನೆಂಟ್ಸ್ ಅಂತಂದರೆ ನೋಡಿ, ಗಟ್ ಅಂತಂದರೆ ಸ್ಟೊಮಕ್ ರೀಜನ್. ಓಕೆ, ಸೊ ಹೊಟ್ಟೆ ರೀಜನನ್ನು ಗಟ್ ಅಂತ ಕರಿತೀವಿ. ರುಮಿನೆಂಟ್ಸ್ ಅಂತಂದರೆ ಈ ಕ್ಯಾಟಲ್, ದಟ್ ಈಸ್ ಕೌ, ಬಫೆಲೋ, ಆಕಳು, ಎಮ್ಮೆ, ದನಕರುಗಳೇನಿದಾವಲ್ವ, ಸೊ ಇವುಗಳನ್ನು ರುಮಿನೆಂಟ್ಸ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಅವುಗಳ ಸ್ಟೊಮಕ್ ರೀಜನಲ್ಲಿ ನಾಲ್ಕು ಚೇಂಬರ್ಸ್ ಇರುತ್ತೆ, ಆ ನಾಲ್ಕರಲ್ಲಿ ಒಂದು ರುಮೆನ್ ಅಂತ ಕರಿತೀವಿ. ಓಕೆ, ಸೊ ಅದನ್ನು ಹೊಂದಿರೋ ಆರ್ಗ್ಯಾನಿಸಮ್ಸನ್ನು ರುಮಿನೆಂಟ್ಸ್ ಅಂತ ಕರಿದ್ವಿ, ರೈಟ್. ಸೊ ಗಟ್ ಆಫ್ ದ ರುಮಿನೆಂಟ್ಸಲ್ಲಿ ಈ ಮೆಥೆನೋಜೆನ್ಸ್ಗಳು ಪ್ರೆಸೆಂಟ್ ಇರುತ್ತೆ, ಆ್ಯಂಡ್ ದೇ ಪ್ರೊಡ್ಯೂಸ್ ದ ಮೀಥೇನ್ ಗ್ಯಾಸ್. ಈ ಮೀಥೇನ್ ಗ್ಯಾಸನ್ನು ಎಲ್ಲಿ ಬಳಸ್ತೀವಿ ನಾವು? ಬಯೋಗ್ಯಾಸ್. ಓಕೆ, ಅದರ ಪ್ರೊಡಕ್ಷನಲ್ಲಿ ಗೋಬರ್ ಗ್ಯಾಸ್ ಅಂತ ಏನು ನಾವು ಹೇಳ್ತೀವಲ್ವ, ಸೊ ಅದರಲ್ಲಿ ಬಳಸುವಂತಹ ಗ್ಯಾಸ್ ಆಗಿದೆ ಮಿಥೇನ್. ಇದನ್ನು ಪ್ರೊಡ್ಯೂಸ್ ಮಾಡೋದು ಯಾವುದು? ಮಿಥೆನೋಜೆನ್ಸ್. ಓಕೆ, ಸೊ ಈ ರೀತಿಯಾಗಿ ಆರ್ಕೆ ಬ್ಯಾಕ್ಟೀರಿಯಾಗಳು ಪ್ರಿಮಿಟಿವ್ ಬ್ಯಾಕ್ಟೀರಿಯಾ ಅಂದರೆ ಅಷ್ಟೊಂದು ಡೆವಲಪ್ ಆಗಿಲ್ಲ ಅವುಗಳು. ಓಕೆ, ಸೊ ಪ್ರಿಮಿಟಿವ್ ಆಗಿದೆ, ಹಳೆ ಕಾಲದ ತರಹ ಇದೆ, ಆದರೆ ಅವುಗಳದ್ದು ಸ್ಟ್ರಾಂಗ್ ಸೆಲ್ ವಾಲ್ ಇರೋದ್ರಿಂದ ಒಂದು ತುಂಬ ಸ್ಟ್ರೆಂತನ್ನು ಕೊಡುತ್ತೆ ಅದಕ್ಕೆ. ಸೊ ಹಾಗಾಗಿ ಅವುಗಳು ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲೂ ಬದುಕುತ್ತೆ. ಅದರಲ್ಲಿ ತ್ರೀ ಟೈಪ್ಸ್ ಇದೆ, ಯಾವುದು? ಹ್ಯಾಲೋಫೈಲ್ಸ್, ಥರ್ಮೋ ಎಸಿಡೋಫೈಲ್ಸ್ ಆ್ಯಂಡ್ ಮಿಥೆನೋಜೆನ್ಸ್. ಓಕೆ, ಸೊ ಇದಿಷ್ಟು ಆರ್ಕೆ ಬ್ಯಾಕ್ಟೀರಿಯಾದ ಬಗ್ಗೆ ಆಗಿತ್ತು. ಇವಾಗ ನೆಕ್ಸ್ಟ್ ನಾವು ನೋಡುವಂಥದ್ದು ಯು ಬ್ಯಾಕ್ಟೀರಿಯಾ ಬಗ್ಗೆ. ಸೊ ಯು ಬ್ಯಾಕ್ಟೀರಿಯಾಗಳನ್ನು ನಾವೇನಂತ ಕರಿತೀವಿ? ಟ್ರೂ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಓಕೆ, ಸೊ ವಿ ಕಾಲ್ ದೆಮ್ ಆ್ಯಸ್ ಟ್ರೂ ಬ್ಯಾಕ್ಟೀರಿಯಾ, ಅಂದರೆ ನಿಜವಾದ ಬ್ಯಾಕ್ಟೀರಿಯಾಗಳು. ದೇ ಆರ್ ಅಡ್ವಾನ್ಸ್ಡ್ ದ್ಯಾನ್ ಆರ್ಕಿ ಬ್ಯಾಕ್ಟೀರಿಯಾ, ಅಂದರೆ ಆರ್ಕಿ ಬ್ಯಾಕ್ಟೀರಿಯಾಗಳಿಗಿಂತ ಇವುಗಳು ಅಡ್ವಾನ್ಸ್ಡ್ ಆಗಿದೆ, ಅಂದರೆ ಇವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗಿದೆ. ಇದರಲ್ಲಿ ಏನೇನಂತಂದರೆ ರಿಜಿಡ್ ಸೆಲ್ ವಾಲ್ ಇದೆ. ಓಕೆ, ಸೊ ಸೆಲ್ ವಾಲ್ ರಿಜಿಡ್ ಆಗಿದೆ, ಗಟ್ಟಿಯಾದ ಸೆಲ್ ವಾಲ್. ಹಾಗೂ ಫ್ಲ್ಯಾಜೆಲ್ಲ ಇದೆ. ಸೊ ಫ್ಲ್ಯಾಜೆಲ್ಲ ಅಂತಂದರೆ ಈ ರೀತಿಯಾಗಿ, ಸೊ ಬ್ಯಾಕ್ಟೀರಿಯಾಗಳಿದೆ ಅಂತಂದರೆ ಹೀಗೆ ಫ್ಲ್ಯಾಜೆಲ್ಲ. ಸೊ ಫ್ಲ್ಯಾಜೆಲ್ಲದ ಮುಖಾಂತರ ಏನು ಮಾಡ್ಬೋದು ಅಂತಂದರೆ ಅವುಗಳು ಮೂಮೆಂಟ್ ಮಾಡಬಹುದು. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು, ಸ್ಪಿರಿಲ್ಲ ನೋಡಿದ್ರಲ್ಲ, ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಸೊ ದೀಸ್ ಆರ್ ಫ್ಲ್ಯಾಜೆಲ್ಲ. ಓಕೆ, ಸೊ ಫ್ಲ್ಯಾಜೆಲ್ಲಗಳಿರೋದ್ರಿಂದ ಅವುಗಳು ಮೂಮೆಂಟ್ ಮಾಡ್ಬೋದು. ಈವನ್ ಬ್ಯಾಸಿಲೈ ಶೇಪಲ್ಲೂ ಕೂಡ ಈ ರೀತಿ ಫ್ಲ್ಯಾಜೆಲ್ಲಗಳಿದ್ದರೆ ಅವುಗಳು ಮೂಮೆಂಟ್ ಆಗುತ್ತೆ. ಓಕೆ, ಸೊ ಇದು ಯು ಬ್ಯಾಕ್ಟೀರಿಯಾದ ಕ್ಯಾರೆಕ್ಟರ್ಸ್. ಇನ್ನು ನೆಕ್ಸ್ಟ್, ಸೊ ಯು ಬ್ಯಾಕ್ಟೀರಿಯಾದಲ್ಲಿ ನಾವು ಅಗೇನ್ ಕ್ಲಾಸಿಫಿಕೇಷನನ್ನು ನೋಡ್ತೀವಿ. ದಟ್ ಈಸ್ ಯು ಬ್ಯಾಕ್ಟೀರಿಯಾದಲ್ಲಿ ಎರಡು ಟೈಪ್ಸ್ ಇದೆ, ಒಂದು ಆಟೋಟ್ರಾಫ್ಸ್ ಆ್ಯಂಡ್ ಇನ್ನೊಂದು ಹೆಟಿರೋಟ್ರಾಫ್ಸ್. ಓಕೆ, ಸೊ ಆಟೋಟ್ರಾಫ್ಸ್ ಅಂದರೆ ನಮ್ಗೆ ಈಗಾಗಲೇ ಗೊತ್ತಿದೆ, ತಮ್ಮ ಆಹಾರನ ತಾವೇ ತಯಾರಿಸ್ಕೊಳ್ಳುವಂಥದ್ದು. ಈ ಆಟೋಟ್ರಾಫ್ಸಲ್ಲೂ ಕೂಡ ಅಗೇನ್ ನಾವು ಟೂ ಟೈಪ್ಸನ್ನು ನೋಡ್ತೀವಿ. ಯಾವುದ್ಯಾವುದು ಅಂತಂದ್ರೆ, ಈಸ್ ಫೋಟೋ ಸಿಂಥೆಟಿಕ್ ಆಟೋಟ್ರಾಫ್ಸ್, ಇನ್ನೊಂದು ಕೀಮೋ ಸಿಂಥೆಟಿಕ್ ಆಟೋಟ್ರಾಫ್ಸ್ ಅಂತ ಹೇಳಿ. ಓಕೆ, ಸೊ ಫೋಟೋ ಸಿಂಥೆಟಿಕ್ ಆಟೋಟ್ರಾಫ್ಸ್ ಅಂತಂದರೆ ನಮಗೆ ಗೊತ್ತಿರೋ ಹಾಗೆ ದೇ ಯೂಸ್ ದ ಸನ್ಲೈಟ್
ಓಕೆ. ಸೊ ಫೋಟೋ ಅಂತಂದರೆ ಸನ್ಲೈಟ್. ಸೊ ಸನ್ಲೈಟನ್ನು ಬಳಸ್ಕೊಂಡ್ಬಿಟ್ಟು ಫುಡ್ಡನ್ನು ಸಿಂಥಸೈಸ್ ಮಾಡುವಂಥ ಆಟೋಟ್ರಾಫ್ಸಿನ ಫೋಟೋ ಸಿಂಥೆಟಿಕ್ ಅಂತ ಹೇಳ್ತೀವಿ. ಕೆಮಿಕಲ್ಸನ್ನು ಬಳಸ್ಕೊಂಡ್ಬಿಟ್ಟು ದಟ್ ಈಸ್ ಕೀಮೋ ಸಿಂಥೆಟಿಕ್ ಬ್ಯಾಕ್ಟೀರಿಯಾಗಳು ಯೂಸಿಂಗ್ ಕೆಮಿಕಲ್ಸ್ ಫುಡ್ಡನ್ನು ತಯಾರು ಮಾಡುತ್ತೆ. ಓಕೆ, ಸೊ ಇವುಗಳನ್ನು ಕೀಮೋ ಸಿಂಥೆಟಿಕ್ ಅಂತ ಕರಿತೀವಿ. ಸೊ ಯಸ್, ಫೋಟೋ ಸಿಂಥೆಟಿಕ್ ಬ್ಯಾಕ್ಟೀರಿಯಾಗೆ ಎಕ್ಸಾಂಪಲ್ ನಾವು ನೋಡುವಂಥದ್ದು ಸೈನೋ ಬ್ಯಾಕ್ಟೀರಿಯಾ. ಇದನ್ನು ಬ್ಲೂ ಗ್ರೀನ್ ಆಲ್ಗೆ ಅಂತ ಕೂಡ ಕರೀತಾರೆ. ಬಟ್ ಬ್ಲೂ ಗ್ರೀನ್ ಆಲ್ಗೆ ಆಲ್ಗೆ ಅಂತ ಬಂದಿದೆ ಅಂದ ತಕ್ಷಣ ಇದು ಆಲ್ಗೆಗಳಲ್ಲ, ದೀಸ್ ಆರ್ ಬ್ಯಾಕ್ಟೀರಿಯಾ. ಓಕೆ, ಸೊ ಸೈನೋ ಬ್ಯಾಕ್ಟೀರಿಯಾ. ಎಕ್ಸಾಂಪಲ್ ನೋಸ್ಟಾಕ್. ಓಕೆ, ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಸೊ ದಿಸ್ ಡೈಗ್ರಾಮ್ ಈಸ್ ಆಫ್ ನೋಸ್ಟಾಕ್. ಓಕೆ, ಸೊ ಇದರಲ್ಲಿ ನೀವು ನೋಡಬಹುದು, ನಿಮಗೆ ಡೈಗ್ರಾಮ್ ಇದರದ್ದು ನೋಡ್ಕೊಳ್ಳಿ, ಇಲ್ಲಿ ನಿಮಗೆ ಸುತ್ತಲೂ ಕಾಣಿಸ್ತಾ ಇದೆಯಲ್ಲ, ಸೊ ದಿಸ್ ಈಸ್ ಮ್ಯುಸಿಲೇಜಿನಸ್ ಶೀತ್. ಓಕೆ, ಸೊ ಅದ್ರ ಸುತ್ತಲೂ ಮ್ಯುಸಿಲೇಜಿನಸ್ ಶೀತ್ ಇದೆ. ಹಾಗೂ ಒಂದು ಸೆಲ್ ಏನಾಗಿರುತ್ತೆ, ಇಟ್ ಈಸ್ ಡಿಫರೆಂಟ್, ದಟ್ ಈಸ್ ಹೆಟಿರೋಸಿಸ್ಟ್. ಓಕೆ, ಸೊ ಇಲ್ಲಿ ಹೆಟಿರೋಸಿಸ್ಟ್ ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ, ಸೊ ದಿಸ್ ಈಸ್ ಹೆಟಿರೋಸಿಸ್ಟ್. ಇದೇನು ಮಾಡುತ್ತೆ ಅಂದರೆ ಇಟ್ ಫಿಕ್ಸಸ್ ದ ನೈಟ್ರೋಜನ್. ಓಕೆ, ಸೊ ನೈಟ್ರೋಜನ್ ಫಿಕ್ಸ್ ಮಾಡೋದಕ್ಕೆ ಬೇಕಾದಂತಹ ಸ್ಟ್ರಕ್ಚರನ್ನು ನಾವೇನಂತ ಕರಿತೀವಿ ನೋಸ್ಟಾಕಲ್ಲಿ, ದಟ್ ಈಸ್ ಹೆಟಿರೋಸಿಸ್ಟ್. ಅಥವಾ ನಿಮಗೆ ಒನ್ ಮಾರ್ಕಲ್ಲಿ ಕೇಳ್ತಾರೆ ಕ್ವೆಶನ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಹೆಟಿರೋಸಿಸ್ಟ್ ಅಥವಾ ನೈಟ್ರೋಜನ್ ಫಿಕ್ಸಿಂಗ್ ಪಾರ್ಟ್ ಅಂತ ಕೇಳ್ಬೋದು. ಓಕೆ, ದಟ್ ಈಸ್ ಹೆಟಿರೋಸಿಸ್ಟ್. ಓಕೆ, ಸೊ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕೀಮೋಸಿಂಥೆಟಿಕ್, ಇನ್ನೊಂದು ನೋಡಿದ್ವಲ್ಲ ಕೀಮೋಸಿಂಥೆಟಿಕ್. ಸೊ ಕೀಮೋಸಿಂಥೆಟಿಕ್ ಅಂತಂದರೆ ದೇ ಯೂಸ್ ಕೆಮಿಕಲ್ಸ್ ಫಾರ್ ದೇರ್ ಎನರ್ಜಿ. ಓಕೆ, ಸೊ ಯಾವ ತರಹ ಕೆಮಿಕಲ್ಸ್ ಅಂತಂದರೆ ದೇ ಆಕ್ಸಿಡೈಸ್ ಆರ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಟು ಗೆಟ್ ದ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ಸೊ ATP ಹೇಗೆ ಸಿಗುತ್ತೆ, ದಟ್ ಈಸ್ ಬೈ ಆಕ್ಸಿಡೈಸಿಂಗ್ ದ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಲೈಕ್ ನೈಟ್ರೇಟ್ಸ್ ಇರ್ಬೋದು, ಅಮೋನಿಯಾ ಇರ್ಬೋದು, ಇವುಗಳನ್ನು ಬ್ರೇಕ್ ಡೌನ್ ಮಾಡಿ, ಆಕ್ಸಿಡೈಸ್ ಅಂದರೆ ಬ್ರೇಕ್ ಡೌನ್ ಮಾಡಿಬಿಟ್ಟು ಅದರಿಂದ ರಿಲೀಸ್ ಆಗುವಂಥ ಎನರ್ಜಿ ಏನಿದೆಯಲ್ಲ, ಆ ಎನರ್ಜಿಯನ್ನು ಇವುಗಳು ಬಳಸ್ಕೊಂಡು ಆ್ಯಸ್ ಅ ಫುಡ್. ಇವುಗಳೇನು ಮಾಡುತ್ತೆ, ಎನರ್ಜಿನೇ ಅಲ್ವಾ, ಫುಡ್ಡನ್ನು ನಾವು ಯಾಕೆ ತಿಂತೀವಿ, ಎನರ್ಜಿಗೋಸ್ಕರ. ಸೊ ಇವುಗಳಿಗೆ ಎನರ್ಜಿ ಸಿಗ್ತಾ ಇದೆ ಅದನ್ನು ಬ್ರೇಕ್ ಡೌನ್ ಮಾಡೋದ್ರ ಮುಖಾಂತರ, ರೈಟ್. ಸೊ ಈ ರೀತಿಯಾಗಿ ಇವುಗಳು ತಮ್ಮ ಒಂದು ಮೋಡ್ ಆಫ್ ನ್ಯೂಟ್ರಿಷನನ್ನು ಮಾಡ್ಕೊಂಡಿದೆ ಕೀಮೋಸಿಂಥೆಟಿಕ್ ಆಗಿ. ಓಕೆ, ಸೊ ಇದರಿಂದ ಹೆಲ್ಪ್ ಏನಾಗುತ್ತೆ, ಇಟ್ ರೀಸೈಕಲ್ಸ್ ದ ನ್ಯೂಟ್ರಿಯೆಂಟ್ಸ್. ಓಕೆ, ಗೊತ್ತಾಯ್ತಲ್ವಾ, ಯು ಬ್ಯಾಕ್ಟೀರಿಯಾದಲ್ಲಿ ಎರಡು ಟೈಪ್, ಒಂದು ಆಟೋಟ್ರಾಫ್ಸ್, ಇನ್ನೊಂದು ಹೆಟಿರೋಟ್ರಾಫ್ಸ್. ಆಟೋಟ್ರಾಫ್ಸಲ್ಲಿ ಅಂದರೆ ತಮ್ಮ ಆಹಾರನ ತಾವೇ ತಯಾರಿಸ್ಕೊಳ್ಳೋದರಲ್ಲಿ ಎರಡು ರೀತಿಯಾಗಿ ತಯಾರಿಸ್ಕೋಬೋದು, ಒಂದು ಫೋಟೋಸಿಂಥೆಟಿಕ್ ಆಗಿ, ಇನ್ನೊಂದು ಕೀಮೋಸಿಂಥೆಟಿಕ್ ಆಗಿ. ನೆಕ್ಸ್ಟ್ ಟೈಪ್ ಯಾವ್ದು ನೋಡಿದ್ವಿ ನಾವು, ಹೆಟಿರೋಟ್ರಾಫ್ಸ್. ಓಕೆ, ಸೊ ಹೆಟಿರೋಟ್ರಾಫ್ಸ್ಗಳಲ್ಲೂ ಕೂಡ ನಮಗೆ ಎರಡು ರೀತಿ ಬರುತ್ತೆ. ಸೊ ಯಾವುದ್ಯಾವುದು ಅಂತಂದರೆ, ಒಂದು ಸ್ಯಾಪ್ರೋಫೈಟ್ಸ್. ಓಕೆ, ಸೊ ಒಂದು ಸ್ಯಾಪ್ರೋಫೈಟ್ಸ್ಗಳು. ಓಕೆ, ಇನ್ನೊಂದು ಪ್ಯಾಥೋಜನ್ಸ್. ಓಕೆ, ಸೊ ಒಂದು ಸ್ಯಾಪ್ರೋಫೈಟ್ಸ್, ಇನ್ನೊಂದು ಪ್ಯಾಥೋಜನ್ಸ್. ಸೊ ಸ್ಯಾಪ್ರೋಫೈಟ್ಸ್ ಅಂದರೆ ನಾನೇನು ಹೇಳಿದೆ, ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ನ ತಿಂದು ಬದುಕುವಂಥದ್ದು, ಸತ್ತಿರೋದು ಅಥವಾ ಕೊಳಿತಾ ಇರುವಂತಹ ಮೆಟೀರಿಯಲ್ ಮೇಲೆ ತಿಂದು ಅದರಿಂದ ಎನರ್ಜಿಯನ್ನು ಪಡ್ಕೊಳ್ಳುವಂತಹದ್ದು ಸ್ಯಾಪ್ರೋಫೈಟ್ಸ್ಗಳು, ಅವುಗಳನ್ನು ಡಿಕಂಪೋಸರ್ಸ್ ಅಂತ ಕೂಡ ಕರಿತೀವಿ. ಇನ್ನೊಂದು ಪ್ಯಾಥೋಜನ್ಸ್. ಪ್ಯಾಥೋಜನ್ಸ್ ಅಂತಂದರೆ ಡಿಸೀಸ್ ಕಾಸ್ ಮಾಡುವಂಥದ್ದು, ರೋಗ ಬರೆಸುವಂತಹದ್ದು, ಅಂಥವುಗಳನ್ನು ನಾವು ಪ್ಯಾಥೋಜನ್ಸ್ ಅಂತ ಕರಿತೀವಿ. ಸೊ ಯಾವ್ಯಾವುದೆಲ್ಲ ಡಿಸೀಸ್ ಕಾಸ್ ಮಾಡುತ್ತೆ, ಟೈಫಾಯ್ಡ್, ಕಾಲರಾ, ಓಕೆ, ಸಿಟ್ರಸ್ ಕ್ಯಾಂಕರ್, ಇದು ಪ್ಲ್ಯಾಂಟ್ಸಲ್ಲಿ ಬರುವಂಥದ್ದು. ಓಕೆ, ಸೊ ಇವೆಲ್ಲ ಏನು ಬ್ಯಾಕ್ಟೀರಿಯಾಗಳಿಂದ ಬರುವಂಥದ್ದು. ಓಕೆ, ಇವುಗಳೆಲ್ಲ ಹೆಟ್ರೋಟ್ರಾಫಿಕ್ ಬ್ಯಾಕ್ಟೀರಿಯಾಗಳು. ಇನ್ನು ಇದರಿಂದ ಯೂಸ್ ಏನೇನಿದೆ ಅಂತ ನೋಡೋದಾದರೆ, ಕರ್ಡ್ಲಿಂಗ್ ಆಫ್ ಮಿಲ್ಕಲ್ಲಿ ಲ್ಯಾಕ್ಟೋಬೆಸಿಲಸ್, ನಾನು ಹೇಳಿದ್ನಲ್ವಾ, ಹಾಲನ್ನು ಮೊಸರು ಮಾಡುವಂಥ ಬ್ಯಾಕ್ಟೀರಿಯಾ. ಸೊ ನಮಗೆ ಉಪಯೋಗ ಆಗುವಂಥ ಬ್ಯಾಕ್ಟೀರಿಯಾಗಳು ಇದೆ. ಆ್ಯಂಡ್ ದೆನ್ ಆ್ಯಂಟಿಬಯೋಟಿಕ್ಸ್, ನಮಗೆ ಹುಷಾರಿಲ್ಲದೆ ಇದ್ದಾಗ ನಮಗೆ ಆ್ಯಂಟಿಬಯೋಟಿಕ್ಸನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಓಕೆ, ಸೊ ಅವುಗಳು ಯಾವುದು, ಆ್ಯಂಟಿಬಯೋಟಿಕ್ಸ್. ಇದರ ತಯಾರಿಕೆಯಲ್ಲೂ ಕೂಡ ಬ್ಯಾಕ್ಟೀರಿಯಾಗಳನ್ನು ಬಳಸ್ತೀವಿ. ಓಕೆ, ಸೊ ದಿಸ್ ವಾಸ್ ಅಬೌಟ್ ಕ್ಲಾಸಿಫಿಕೇಷನ್ ಆಗಿತ್ತು. ಓಕೆ, ಸೊ ಕ್ಲಾಸಿಫಿಕೇಷನ್ ಆಫ್ ಮೊನೆರಾ ಕಿಂಗ್ಡಮ್ನ ಇನ್ನೊಂದು ಸರ್ತಿ ಕ್ವಿಕ್ಕಾಗಿ ಹೇಳಿಬಿಡ್ತೀನಿ, ನೋಡ್ಕೊಂಡ್ಬಿಡಿ. ಇದ್ರ ನೆಕ್ಸ್ಟ್ ನಾವು ಉಳಿದಿರೋ ಪಾಯಿಂಟ್ಸ್ ಲೈಕ್ ರಿಪ್ರೊಡಕ್ಷನ್ ಹೇಗಾಗುತ್ತೆ ಆ್ಯಂಡ್ ಇನ್ನೊಂದು ಮೈಕೋಪ್ಲಾಸ್ಮಾ ಬಗ್ಗೆ ನೆಕ್ಸ್ಟ್ ನಾನು ಹೇಳ್ತೀನಿ. ಕ್ವಿಕ್ಕಾಗಿ ಇವಾಗ ಕ್ಲಾಸಿಫಿಕೇಷನ್ ಹೇಳ್ತೀನಿ, ನೋಡ್ಕೊಂಡು ಬಂದುಬಿಡಿ. ಸೊ ಕಿಂಗ್ಡಮ್ ಮೊನೆರಾದಲ್ಲಿ ನಾವು ಎರಡು ಟೈಪ್ಸ್ ನೋಡಿದ್ವಿ, ದಟ್ ಈಸ್ ಆರ್ಕೆ ಬ್ಯಾಕ್ಟೀರಿಯಾ ಆ್ಯಂಡ್ ಯು ಬ್ಯಾಕ್ಟೀರಿಯಾ. ಆರ್ಕೆ ಬ್ಯಾಕ್ಟೀರಿಯಾದಲ್ಲಿ ಹ್ಯಾಲೋಫೈಲ್ಸ್, ಥರ್ಮೋಎಸಿಡೋಫೈಲ್ಸ್, ಮಿಥೆನೋಜೆನ್ಸ್. ಯು ಬ್ಯಾಕ್ಟೀರಿಯಾದಲ್ಲಿ ಆಟೋಟ್ರಾಫ್ಸ್ ಮತ್ತು ಹೆಟಿರೋಟ್ರಾಫ್ಸ್. ಆಟೋಟ್ರಾಫ್ಸಲ್ಲಿ ಫೋಟೋಸಿಂಥೆಟಿಕ್, ಕೀಮೋಸಿಂಥೆಟಿಕ್. ಹೆಟಿರೋಟ್ರಾಫ್ಸಲ್ಲಿ ಸ್ಯಾಪ್ರೋಫೈಟ್ಸ್ ಆ್ಯಂಡ್ ಪ್ಯಾಥೋಜನ್ಸ್. ಓಕೆ, ಸೊ ಇವಾಗ ನೆಕ್ಸ್ಟ್ ರಿಪ್ರೊಡಕ್ಷನ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡೋಣ. ಬ್ಯಾಕ್ಟೀರಿಯಾಸ್ಗಳಲ್ಲಿ ರಿಪ್ರೊಡಕ್ಷನ್ ತ್ರೀ ಟೈಪ್ಸ್ ಆಗುತ್ತೆ. ಒಂದು ಫಿಷನ್, ಇನ್ನೊಂದು ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡೋದು, ಹಾಗೂ ಇನ್ನೊಂದು ಟೈಪ್ ಕಾಂಜುಗೇಷನ್ ಅಂತ. ಓಕೆ, ಸೊ ಫಿಷನ್ ಅಂತಂದರೆ ಬಾಡಿ ಡಿವೈಡ್ಸ್. ಓಕೆ, ಸೊ ಮೊನೆರಾಗಳು ತಮ್ಮ ಬಾಡಿ ಡಿವಿಷನ್ ಮುಖಾಂತರ ರಿಪ್ರೊಡಕ್ಷನ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಸೊ ಇದು ಒಂದು ಬ್ಯಾಕ್ಟೀರಿಯಾ ಅಂತಂದರೆ ಏನಾಗುತ್ತೆ, ಇದು ಎರಡಾಗಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಈ ಬ್ಯಾಕ್ಟೀರಿಯಾ ಅಗೇನ್ ಇನ್ನೆರಡಾಗಿ ಡಿವೈಡ್ ಆಗುತ್ತೆ. ಈ ರೀತಿಯಾಗಿ ಇದನ್ನು ನಾವು ಫಿಷನ್ ಅಂತ ಕರಿತೀವಿ. ಓಕೆ, ಸೊ ನೀವು ಫಿಸಿಕ್ಸಲ್ಲಿ ಓದ್ತಿರಲ್ವ, ನ್ಯೂಕ್ಲಿಯರ್ ಫಿಷನ್ ಅಂತ ಹೇಳಿ, ಅಂದರೆ ನ್ಯೂಕ್ಲಿಯಸ್ ಏನಾಗುತ್ತೆ, ಡಿವೈಡ್ ಆಗುತ್ತಲ್ವ, ಸೊ ದಟ್ ಈಸ್ ನ್ಯೂಕ್ಲಿಯರ್ ಫಿಷನ್.
ಓಕೆ. ಫ್ಯೂಜನ್ ಅಂದರೆ ಕೂಡ್ಕೊಳ್ಳೋದು, ಫಿಜನ್ ಅಂತಂದರೆ ಬೇರೆ ಬೇರೆ ಆಗೋದು. ಓಕೆ, ಸೊ ಇಲ್ಲಿ ಫಿಜನ್ ಅಂದರೆ ಸೆಲ್ ಏನಾಗುತ್ತೆ, ಡಿವೈಡ್ ಆಗಿ ಆಗಿ ಅದು ಹೊಸ ಆರ್ಗ್ಯಾನಿಸಮ್ ಆಗಿ ಬೆಳೆಯುತ್ತೆ. ಓಕೆ, ಸೊ ಅದು ಒಂದು ಟೈಪ್ ಫಿಜನ್. ನೆಕ್ಸ್ಟ್ ಏನು ಅಂತಂದರೆ ಅನ್ಫೇವರೇಬಲ್ ಕಂಡೀಷನ್ ಇದ್ದಾಗ. ಫಿಜನ್ ಫೇವರೇಬಲ್ ಕಂಡೀಷನ್, ಫೇವರೇಬಲ್ ಕಂಡೀಷನ್ ಅಂದರೆ ಬದುಕೋದಿಕ್ಕೆಲ್ಲ ಚೆನ್ನಾಗಿದೆ, ಅದಕ್ಕೆ ಫುಡ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ ಅಂದರೆ ಅದು ಫೇವರೇಬಲ್ ಕಂಡೀಷನ್. ಅಂದರೆ ಅದಕ್ಕೆ ಅನುಕೂಲ ಆಗುವಂಥ ಕಂಡೀಷನ್ ಇದ್ದಾಗ ಅವುಗಳು ಫಿಜನನ್ನು ಮಾಡುತ್ತೆ. ಅನುಕೂಲ ಇಲ್ಲ ಕಂಡೀಷನ್ ಅಂದಾಗ ಏನು ಮಾಡುತ್ತೆ ಅಂದರೆ ದೇ ಫಾರ್ಮ್ ದ ಸ್ಪೋರ್ಸ್. ಸ್ಪೋರ್ಸ್ ಅಂತಂದರೆ ಲೈಕ್ ಸ್ಮಾಲ್ ಸ್ಮಾಲ್ ಒಂದು ರೀತಿ ಸೀಡ್ಸ್ ತರಹ. ಓಕೆ, ಸೊ ಸೀಡ್ಸ್ಗಳ ರೂಪದಲ್ಲಿ ಅವುಗಳೇನು ಮಾಡುತ್ತೆ, ಹಾಗೆ ಅವುಗಳು ಇನ್ಯಾಕ್ಟಿವ್ ಕಂಡೀಷನ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಸ್ಪೋರ್ಸ್ಗಳು. ಓಕೆ, ಯಾವಾಗ ಫೇವರೇಬಲ್ ಕಂಡೀಷನ್ ಬರುತ್ತೆ ಆವಾಗ ಈ ಸ್ಪೋರ್ಸ್ಗಳು ಬ್ಯಾಕ್ಟೀರಿಯಾ ಆಗಿ ಅವುಗಳು ತಯಾರಾಗುತ್ತೆ. ಓಕೆ, ಸೊ ದ್ಯಾಟ್ ಈಸ್ ಸೆಕೆಂಡ್ ಟೈಪ್ ಸ್ಪೋರ್ಸ್. ಆ್ಯಂಡ್ ಥರ್ಡ್ ಟೈಪ್ ಯಾವುದು ಅಂತಂದರೆ ಕಾಂಜುಗೇಷನ್. ಕಾಂಜುಗೇಷನ್ ಅಂತಂದರೆ ಇಲ್ಲಿ ದೇರ್ ಈಸ್ ಟ್ರಾನ್ಸ್ಫರ್ ಆಫ್ ಡಿ ಎನ್ ಎ. ಓಕೆ, ಸೊ ಟ್ರಾನ್ಸ್ಫರ್ ಆಫ್ ಡಿ ಎನ್ ಎ ಫ್ರಮ್ ಒನ್ ಬ್ಯಾಕ್ಟೀರಿಯಾ ಟು ಅನೆದರ್. ಹೇಗೆ ಅಂತಂದರೆ ನೋಡಿ, ಸೊ ದಿಸ್ ಈಸ್ ಒನ್ ಬ್ಯಾಕ್ಟೀರಿಯಾ, ದಿಸ್ ಈಸ್ ಅನೆದರ್ ಬ್ಯಾಕ್ಟೀರಿಯಾ. ಇದರೊಳಗಡೆ ಇರುವಂಥ ಡಿ ಎನ್ ಎ ಏನಾಗುತ್ತೆ, ಇದರೊಳಗಡೆ ಟ್ರಾನ್ಸ್ಫರ್ ಆಗುವಂತಹದ್ದು. ಓಕೆ, ಸೊ ಇದನ್ನು ಕಾಂಜುಗೇಷನ್ ಅಂತ ಕರಿತೀವಿ. ಇದು ಅ ಕೈಂಡ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್, ಬಟ್ ನಾಟ್ ಕಂಪ್ಲೀಟ್ಲಿ, ಬಟ್ ಇದನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ದೀಸ್ ಆರ್ ಟೈಪ್ಸ್ ಆಫ್ ರಿಪ್ರೊಡಕ್ಷನ್. ಇನ್ನು ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಪಾಯಿಂಟ್ ಇದರಲ್ಲಿ ಹೈಲಿ ಇಂಪಾರ್ಟೆಂಟ್ ಪಾಯಿಂಟ್, ಮೈಕೋಪ್ಲಾಸ್ಮಾ ಬಗ್ಗೆ. ಸೊ ಮೈಕೋಪ್ಲಾಸ್ಮಾ ಅನ್ನುವಂಥದ್ದು ಇಟ್ ಕಮ್ಸ್ ಅಂಡರ್ ಮೊನೆರಾ. ಓಕೆ, ಬಟ್ ಇದರದ್ದು ಸ್ಪೆಷಾಲಿಟಿ ಏನು ಅಂತಂದರೆ ಇಟ್ ಈಸ್ ದ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್. ಓಕೆ, ಸೊ ಯೂಶ್ವಲಿ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಇದು ಅಂದರೆ ಇರದೇ ಸಿಂಗಲ್ ಸೆಲ್, ಈ ಬ್ಯಾಕ್ಟೀರಿಯಾಗಳೆಲ್ಲ ಒಂದೇ ಸೆಲ್ ಹೊಂದಿರುವಂಥ ಜೀವಿಗಳು. ಅದರಲ್ಲೂ ಕೂಡ ಅತಿ ಚಿಕ್ಕ ಸೆಲ್ ಹೊಂದಿರುವಂತಹ ಬ್ಯಾಕ್ಟೀರಿಯಾ ಯಾವುದು, ಮೈಕೋಪ್ಲಾಸ್ಮಾ. ಓಕೆ, ಮೈಕೋಪ್ಲಾಸ್ಮಾ ದಟ್ ಈಸ್ ದ ಸ್ಮಾಲೆಸ್ಟ್ ಲಿವಿಂಗ್ ಸೆಲ್ ಅಂತ ಕರಿತೀವಿ. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಂದರೆ ಇದಕ್ಕೆ ಯಾವುದೇ ಸೆಲ್ ವಾಲ್ ಇಲ್ಲ. ಓಕೆ, ಸೊ ಇದ್ರ ಸುತ್ತಲೂ ಸೆಲ್ನ ಸುತ್ತೂ ಸೆಲ್ ವಾಲ್ ಇಲ್ಲ. ಆ್ಯಂಡ್ ದೆನ್ ಇಟ್ ಲಿವ್ಸ್ ವಿತೌಟ್ ಆಕ್ಸಿಜನ್. ಓಕೆ, ಆಕ್ಸಿಜನ್ ಇಲ್ಲದೇ ಇದು ಬದುಕುತ್ತೆ. ಓಕೆ, ಸೊ ದಿಸ್ ವಾಸ್ ಆಲ್ ಅಬೌಟ್ ಕಿಂಗ್ಡಮ್ ಮೊನೆರಾ, ದ ಕ್ಯಾರೆಕ್ಟರಿಸ್ಟಿಕ್ಸ್, ದ ಕ್ಲಾಸಿಫಿಕೇಶನ್ ಆ್ಯಂಡ್ ದೆನ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ಮೊನೆರಾ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಿಂಗ್ಡಮ್ ಪ್ರೊಟಿಸ್ಟಾದ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹೋಪ್ ಯು ಎಂಜಾಯ್ಡ್ ದ ಕ್ಲಾಸ್ ಟುಡೇ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೆಕ್ಸ್ಟ್ ಕಿಂಗ್ಡಮ್, ದಟ್ ಈಸ್ ಕಿಂಗ್ಡಮ್ ಪ್ರೊಟಿಸ್ಟಾ ಬಗ್ಗೆ ತಿಳ್ಕೊಳ್ಳೋಣ. ಇದರ ನೋಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಅವೈಲೇಬಲ್ ಇದೆ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಆ್ಯಂಡ್ ಇಫ್ ಯು ಹ್ಯಾವ್ ಲೈಕ್ಡ್ ದ ವಿಡಿಯೋ, ಪ್ಲೀಸ್ ಡು ಲೈಕ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಆ್ಯಂಡ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲನ್ನು, ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್. ಆ್ಯಂಡ್ ಹ್ಯಾಪಿ ಲರ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್.